ಅವನೇಶ್ವರಿ ಮನ್ನಾರಾಯಣದಲ್ಲಿ ನಾನು ಎರಡು ಥರದ ಪಾತ್ರ ಮಾಡಬೇಕಾಯಿತು. ಫಸ್ಟಿಗೆ ಗಡ್ಡ ಕಪ್ಪು ಇರುತ್ತೆ, ಆಮೇಲೆ ಹೇಗೂ ಒರಿಜಿನಲ್ ಗಡ್ಡ. ಒರಿಜಿನಲ್ ಗಡ್ಡದಲ್ಲಿ ಮಾಡಿದೆ. ನಾನು ದರೋಡೆಕಾರರ ಗುಂಪಲ್ಲಿರ್ತೀನಿ, ಅಲ್ಲಿಂದ ಒಂದು ನಕ್ಷೆ ತಗೊಂಡು ಓಡಿ ಬಂದಿರ್ತೀನಿ. ಅಲ್ಲಿ ರಕ್ಷಿತ್ ಸರ್ ಎಂಟ್ರಿ ಆಗ್ತಾರೆ. ಅದರಲ್ಲಿ ಅಂಥ ನೆನಪಲ್ಲಿ ಉಳಿಯುವಂಥದ್ದಲ್ಲಿ ಚಿಕ್ಕ ಚಿಕ್ಕ ಡೈಲಾಗ್ ಇದ್ದಿತ್ತು. ಅದರ ಒಂದು ಡೈಲಾಗ್ ಇದ್ದು ರಕ್ಷಿತ್ ಸರ್ಗೆ ಹೊಡಿವಾಗ, ಸತ್ಯ ಹೇಳು, ನಮ್ಮೂರಿನ ಹುಡುಗ ಹೊಡಿಬೇಕು, ಎಲ್ಲಾದರೂ ಕೈ ತಪ್ಪಿ ಬಿದ್ದುಬಿಟ್ರೆ ಅನ್ನೋ ಭಯ. ಹಾಂ, ಇದು ಶರ್ಟ್ ಇಟ್ಕೊಂಡು ಹೇಳಬೇಕು. ಶರ್ಟ್ ಇಡುಗಳು ಅವ್ರ ಎದೆಯಲ್ಲಿ ನನ್ನ ಥರ ತುಂಬ ಕೂದಲು ಕೂದ್ ಹಾಂ ಮಠವ್ರೆ ಮೆಲ್ಲ ಇಡೀರಿ ಅಂತಂದು ಮತ್ತೆ ನಾನು ಬಿಟ್ಟು ಶರ್ಟನ್ನು ಇಟ್ಕೊಂಡೆ. ಅಲ್ಲಿ ಒಂದು ಡೈಲಾಗ್ ಇತ್ತು, ಸತ್ಯ ಹೇಳು, ಆಟ ಅದೇನ ಎಲ್ಲಿ ಹಚ್ಚಿ ಮುಚ್ಚಿಟ್ಟಿದ್ಯಾ, ಹೇಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಮರಕ್ಕೆ ಸೇರಿಸ್ಬಿಟ್ಟು ಹೊಡಿಯೋದಿತ್ತು. ಅದನ್ನು ತುಂಬ ನೆನಪಿರ. ಆದರೆ ನನಗೆ ರಕ್ಷಿತ್ ಸರ್ ಜೊತೆಗಿನ ನಟನೆ, ಪುನೀತ್ ಸರ್ ಜೊತೆಗಿಂದು, ಯಶ್ ಅವ್ರ ಜೊತೆ, ಯಶ್ ಅವರು ಅಷ್ಟೇ, ಇದು ಗಜಕೇಸರಿ ಚಿತ್ರೀಕರಣ ಮಾಡಿ, ಅವರು ನಮ್ಮ ನಾಗಭರಣ ಸರ್ದು ಬೆಣಕ ತಂಡದಲ್ಲಿ ಇದ್ದಂಥ ಹುಡುಗ, ಅದ್ಭುತವಾದಂಥ ವ್ಯಕ್ತಿ. ಇದು ಇದರಲ್ಲಿ ನಾನು ಆ್ಯಕ್ಟ್ ಮಾಡುವಾಗ, ಗಜಕೇಸರಿಯಲ್ಲಿ ಆ್ಯಕ್ಟ್ ಮಾಡುವಾಗ ಅವರಿಗೆ ಇರುವಂಥ ಸಪ್ರೇಟ್ ಕೊಠಡಿಯಲ್ಲಿ ಕೂರ್ತಿರಲಿಲ್ಲ. ನಾವೆಲ್ಲಾದರೂ ಕೂತಿದ್ರೆ, ಏ ಮಠ ಅವರೇ, ಮಠ ಸರ್ ನಾನು ಬರ್ತೀನಿ ಅಂತೇಳಿ ಟೀ ಹಿಡ್ಕೊಂಡು ಅಲ್ಲೇ ಬಂದು ನೆಲದಲ್ಲಿ ಕೂತಿ ನಮ್ಮ ಹತ್ರ ಮಾತಾಡೋರು. ಹಾಗೆ ಪುನೀತ್ ಸರು, ಪುನೀತ್ ಸರ್ ಎಲ್ಲೇ ಇದ್ದರು ಮಠ ಸರ್ ಅಂತೇಳಿ ಕರೆದು ಮಾತಾಡ್ಸೋರು. ಇವರು ಪುನೀತ್ ಅವರು, ಯಶ್ ಅವರು, ಎಲ್ಲರೂ ನನ್ನ ಜೊತೆ, ನಾನು ಯಾರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದೀನೋ ಎಲ್ಲರೂ ತುಂಬ ಒಳ್ಳೆಯ ನಟರೇ ಇರೋದು. ಯಾರು ಏ ನಾನು ಹೀರೋ, ಚಿಕ್ಕ ರೋಲ್ ಮಾಡ್ತಿದ್ದಾನೆ, ಸೈಡ್ ರೋಲ್ ಮಾಡ್ತಿದ್ದಾನೆ, ಯಾರೂ ಆ ಥರ ಮಾಡಿಯೇ ಇಲ್ಲ. ಪ್ರತಿಯೊಬ್ಬರು ಒಳ್ಳೆ ಹೃದಯ ಇರುವವರು. ರಕ್ಷಿತ್ ಸರ್ ಕೂಡ ಅಷ್ಟೇ. ರಕ್ಷಿತ್ ಸರ್ ಒಂದನೇದು ನಟ ಅನ್ನೋದು, ಎರಡನೇದು ನಮ್ಮ ಊರಿನ ಹುಡುಗ ಅನ್ನೋದು ಒಂದು ಪ್ರೀತಿ ಇದ್ದೇ ಇರುತ್ತಲ್ಲ. ಸಪ್ರೇಟು ಮುಗುಳ್ನಾಗೋದು ಅಂದರೆ ನಾವು ಹೆಚ್ಚಾಗಿ ಅವ್ರಿಗೆ ಹಿಂಸೆ ಮಾಡಬಾರ್ದು. ನಮ್ಮ ಊರಿನವರು ಏ ನಟ ನಮ್ಮ ಅವ್ರ ಸಿನಿಮಾದಲ್ಲಿ ಮಾಡ್ತಿದ್ದು ಹಿಂಸೆ ಮಾಡ್ತಾ ಹೋದ್ರೆ ಅವ್ರಿಗೆ ಜಾಸ್ತಿ ಹಿಂಸೆ ಆಗುತ್ತೆ. ನಾವು ನಮ್ಮಷ್ಟಕ್ಕೆ ಇದ್ದರೆ ಅವರೇ ಕರೆದು ಮಾತಾಡಿಸ್ತಾರೆ, ಮತ್ತು ಸರ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊರಿಗೆ ಮಿನಿ ಹೋದಿತ್ತಾರ ಅಂತೆಲ್ಲ ಕೇಳೋರು. ಖುಷಿಯಾಗ್ತಿತ್ತು ನಮ್ಮ ಊರಿನ ಒಂದು ಶಬ್ದ ನಮಗೆ ಕೇಳಿದಾಗ.